ಮಿತ್ರರೇ ನಮಸ್ಕಾರ. ನಾನು ಈಗಾಗಲೇ 4-5 ಏನಕ್ಕಂತಲ್ಲಿ ಮಾವಿನ ಹಣ್ಣಿನ ಬಗ್ಗೆ ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ. ಇದೀಗ ಇವತ್ತು ನಿಮಗೆ ನನ್ನಲ್ಲಿ ಇದ್ದದರಲ್ಲಿ ಅಂದರೆ ಇದ್ದದರಲ್ಲಿ ಒಳ್ಳೆಯದು ಹಣ್ಣು ನೋಡಿ ನಾನೀಗ ಹಾಕ್ತಾ ಇರೋದು. ಅದರಲ್ಲಿ ಈಗ ಕೊನೆಯ ಕಂತಿನ ಮಾಹಿತಿಯನ್ನು ಇವತ್ತು ನಿಮಗೆ ನೀಲಮಾವಿನ ಹಣ್ಣಿನ ಮಾಹಿತಿಯನ್ನು ಇವತ್ತು ನೀಡ್ತಿದ್ದೇನೆ. ನೀವು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ಮಿತ್ರರೇ ನಮಸ್ಕಾರ. ನೋಡಿ, ಇದು ಯಾವುದು? ನೀಲಂ ಮಾವಿನ ಹಣ್ಣು. ನೀಲಂ ಅಂದರೆ ನಮಗೆ ಎಷ್ಟೋ ವರ್ಷದಿಂದ ಮೊದಲು ಅಂದರೆ ಮೊದಲು ಎಲ್ಲ ನಮಗೆ ಕಸಿ ಮಾವಿನ ಹಣ್ಣಂದಿಲ್ಲ, ನೀಲಂ ಮಾತ್ರ ಗೊತ್ತು ಎಲ್ಲರಿಗೂ. ಹೆಚ್ಚಾಗಿ ನೀಲಂ, ಮುಂಡಪ್ಪ, ಬಾದಾಮಿ, ಇದು ಬಿಟ್ಟು ಯಾರಿಗೂ ಗೊತ್ತಿಲ್ಲ. ನಮ್ಮ ಇಲ್ಲಿ ಲೋಕಲೆಲ್ಲ ಯಾವುದೂ ಬೇರೆ ಇರಲಿಲ್ಲ, ಪೇಟೆಗೆ ಕೂಡ ಬರೋದು ಇದು ಮಾತ್ರ. ಈಗ ಹಾಗೆಲ್ಲ, ಈಗ ನೀಲಂ ಎಲ್ಲ ಅಂದರೆ ವರ್ಷ ಇಡೀ ಇರ್ತದೆ ಈ ಹಣ್ಣು ಪೇಟೆಯಲ್ಲಿ. ನಮಗೆ ಕೊನೆಯಲ್ಲಿ ಸಿಗುವಂಥ ಮಾವಿನ ಹಣ್ಣು ಅಂದರೆ ನೀಲಂ. ಈಗ ನೀವು ನೋಡಿರ್ಬೋದು ಪೇಟೆಗೆ ಹೋಗುವಾಗ. ಈಗ ಮಾವಿನ ಸೀಸನ್ ಸಾಧಾರಣ ಡಿಸೆಂಬರ್ ಜನವರಿಯಿಂದಲೇ ಸ್ಟಾರ್ಟ್ ಆದರೂ ನಿಮಗೆ ಜೂನ್ ಜುಲೈ ತನಕ ಇರುವುದು ಲಾಸ್ಟ್ಗೆ. ಅಂದರೆ ಇದು ಬರೋದೆ ಸಾಧಾರಣ ಜೂನ್ ಮೇ ಲಾಸ್ಟಿನ ನಂತರ. ಯಾವುದು ನೀಲಂ ಅಂತ ಆ ಒಂದು ನೀಲಮನ್ನು ನಿಮಗೆ ಕೊಯ್ದು ತೋರಿಸಿ ಅದರ ಮಾಹಿತಿಯನ್ನು ನಿಮಗೆ ತಿಳಿಸ್ತೇನೆ. ನೋಡಿ, ಇದೀಗ ನೀಲಂ ಮಾವಿನ ಹಣ್ಣನ್ನು ನಾವು ಕಟ್ ಮಾಡ್ತಾ ಇದ್ದೇವೆ. ನೋಡಿ, ಇದೀಗ ನೀಲಂ. ಈ ನೀಲಂನ ಇದು ಎಂತ ಗೊತ್ತಾ ವಿಶೇಷ ಗುಣ? ಎಷ್ಟೇ ಹಣ್ಣಾದರೂ ಅದು ನಿಮಗೆ ಜಗ್ಗುವುದಿಲ್ಲ, ಅಂದರೆ ಗಟ್ಟಿ ಜಾಸ್ತಿ ಸ್ವಲ್ಪ. ನೋಡಿ, ಇದು ಇಷ್ಟು ಹಣ್ಣಾಗಿದೆ ನೋಡಿ, ಆದರೆ ಅಮರೋದಿಲ್ಲ ನೋಡಿ, ಸ್ವಲ್ಪ ಗಟ್ಟಿ ಜಾಸ್ತಿ. ನೋಡಿ, ಇದು ಹೀಗೆ ಕಟ್ ಮಾಡುವಾಗ ನೋಡಿ 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 ಹಳದಿ ಬಣ್ಣ ಇದೆ. ಈ ಇದು ಹೇಗೆ ಗೊತ್ತಾ? ನಮ್ಮ ಈ ನೀವು ಹಾಲಿನಿಗೆ ಪನ್ನೀರು ಉಂಟಲ್ಲ, ಪನ್ನೀರು ಸಿಗುವಾಗೆ ಸಿಗ್ತದೆ. ಯಾವುದು ಈ ನೀಲಂ ಅಂದರೆ ಸ್ವಲ್ಪ ಗಟ್ಟಿ ಜಾಸ್ತಿ. ನೋಡಿ, ಏ ಕಟ್ ಮಾಡ್ತಾಯಿದ್ದೆ ನೋಡಿ ನೋಡಿ, ಆಗಲಿಕ್ಕೆ ಇಷ್ಟು ಹಣ್ಣಾಗಿದೆ ಆದರೆ ಎಷ್ಟು ಗಟ್ಟಿ ಉಂಟು ನೋಡಿ. ಮಾತ್ರ ಅದೇ ಸಿಪ್ಪೆ ದಪ್ಪ ಉಂಟಿದ್ದಾರೆ, ಅದು ಕೂಡ ಸಿಪ್ಪೆ ದಪ್ಪ ಉಂಟು. ಇದು ಅಂದರೆ ಹೀಗೆ ಹೇಳಲಿಕ್ಕೆ ನೋಡಿ, ಆಗ ನಾನು ನಿಮಗೆ ಯಾವುದು ನಿನ್ನೆ ಒಂದು ಮಲ್ಲಿಗೆ ತೋರಿಸ್ತೇನೆ. ಈಗ ಹೇಳಿದ್ದು ಇದು ಬರೋದಿಲ್ಲ ನೋಡಿ ನೋಡಿ, ಇದು ಬರೋದಿಲ್ಲ, ಹಾಗೆ ಇದು ಬರೋದಿಲ್ಲ. ಆದ ಕಾರಣ ಇದನ್ನು ನೀವು ಈ ರೀತಿ ಸಿಪ್ಪೆ ತೆಗಿಬೇಕಷ್ಟೇ. ನಿಮಗೆ ತಿನ್ನಬೇಕಿದ್ರೆ ಹೇಳಿ, ಈ ರೀತಿ ಸಿಪ್ಪೆ ತೆಗೆದು ಚೂರಿ ತಗೊಂಡು ಈ ರೀತಿ ಸಿಪ್ಪೆ ತೆಗೆದು ಮತ್ತೆ ನೀವು ಪಾಯಸ ಮಾಡಿದರೆ, ರಸಾಯನ ಮಾಡಿದರೆ, ಯಾವುದು ಮಾಡಿದರೂ ಈ ರೀತಿ ಇದು ಕೆಲಸ ಸ್ವಲ್ಪ ಜಾಸ್ತಿ ಆಗ್ತದೆ. ಅದರಲ್ಲೆಲ್ಲ ಆದರೆ ಹಿಡಿದು ಎಳೆದ್ರೆ ಬರ್ತದೆ ನೋಡಿ. ಅದೇ ಸ್ವಲ್ಪ ಪನ್ನೀರಿನಾಗೆ ಸ್ವಲ್ಪ ಗಟ್ಟಿ ಜಾಸ್ತಿ ಇದು ನೋಡಿ. ಇದೀಗ ಇದು ನೀಲಂ ನೋಡಿ. ಅದೇ ಈ ಮಲ್ಲಿಕ ಉಂಟಲ್ಲ, ಮಲ್ಲಿಕ ಇದು ಮತ್ತು ದಾಸರಿ ಕ್ರಾಸ್, ಇದು ಅದರದ್ದೇ ಸ್ವಲ್ಪ ಟೇಸ್ಟ್ ಬೇರೆ. ಅದರ ಸ್ವಲ್ಪ ಟೇಸ್ಟ್ ಇದರಲ್ಲಿ ಕೂಡ ಇದೆ. ಮತ್ತು ಅದೇ ಇದರಲ್ಲಿ ತೆಗಿಲಿಕ್ಕೆ ಇದು ಬರೋದಿಲ್ಲ ಅಂತ ನೋಡ. ಹಾಂ, ಬರ್ತದೆ ನೋಡಿ, ಇದು ಕೂಡ ಸ್ಕೂಪಲ್ಲಿ ತೆಗಿಲಿಕ್ಕೆ ಬರ್ತದೆ ನೋಡಿ ನೋಡಿ ನೋಡಿ. ಐಸ್ ಕ್ರೀಮ್ ಅದಕ್ಕೆ ಬರ್ತದೆ, ಹೀಗೆ ಈ ರೀತಿ ತೆಗಿಲಿಕ್ಕೆ ಬರ್ತದೆ ಇದು ಕೂಡ ನೋಡಿ. ಹಾಗೆ ಇದು ಇದರಲ್ಲಿ ಸ್ವಲ್ಪ ನೀರಿನಂಶ ಕೂಡ ಜಾಸ್ತಿ ಯಾವುದರಲ್ಲಿ, ನೀಲಮಲ್ಲಿ. ಮತ್ತು ಸ್ವಲ್ಪ ನೀಲಂ ಸ್ವಲ್ಪ ಮಾತ್ರ ಹುಳಿಯು ಸ್ವಲ್ಪ, ಅಂದರೆ ಹುಳಿ ಸಿಹಿ ಎರಡೂ ಕೂಡ ಮಿಕ್ಸ್ ಆಗಿರುವಂಥದ್ದು ನೀಲಂ. ಮಾತ್ರ ಸೈಸಲ್ಲಿ ಕೂಡ ಅಷ್ಟೇ, ಸಾಧಾರಣ ಒಂದು ಕೆಜಿಗೆ ಒಂದು 4-1 ಕೆಜಿ ಆಗೋದು ಬರ್ತದೆ, 8-1 ಕೆಜಿ ಆಗೂ ಬರ್ತದೆ. ಸಾಧಾರಣ ಮಾಮೂಲಾಗಿ ಸಾಧಾರಣ ಒಂದು 6-7 ಕೆಜಿ ಯಾವುದು ನೀಲಂ ಅಂತ ಹೇಳಿದರೆ ದೊಡ್ಡ ಸೈಜು ಕೂಡ ಬರ್ತದೆ. ಅದು ಕೆಲವು ಸಲ ಅದೇ 2-3 ಜಾತಿ ಉಂಟದಲ್ಲಿ ನೀಲಮಲ್ಲಿ ಕೂಡ, ಕೆಲವು ದೊಡ್ಡ ಸೈಜು, ಕೆಲವು ಚಿಕ್ಕ ಸೈಜು. ಅದಕ್ಕೆ ಈ ನೀಲಂ ಉಂಟಲ್ಲ, ನೀವು ಕಾಳಪಡಿದಿಂದ ಇರ್ಬೋದು, ಕಾಳಪಡಿ ಕೂಡ ಒಳ್ಳೆ ಕಾಳಪಡಿ ನನ್ನಲ್ಲಿ ಇಲ್ಲ, ಅದು ಹಣ್ಣಾಗಿ ಮುಗ್ದಿದೆ. ಕಾಳಪಾಡಿ ಕೂಡ ನಡ್ಬೋದು ನೀವು, ಕಾಳಪಾಡಿ ಸಣ್ಣ ಸೈಜು, ಆದರೆ ತಿನ್ನಲಿಕ್ಕೆ ಭಾರಿ ಟೇಸ್ಟು, ಅದು ಸ್ವಲ್ಪ ನೀಲಂದೇ ಟೇಸ್ಟ್ ಅದಕ್ಕೆ. ಆದರೆ ಸಿಹಿ ಮಾತ್ರ ವಿಪರೀತ ಸಿಹಿ. ಯಾವುದು ಕಾಳಪಾಡಿ? ಕಾಳಪಾಡಿ ನನ್ನಲ್ಲಿ ಇಲ್ಲ, ಅಂದರೆ ಇದು ಇರ್ತಿದ್ರೆ ನಾನು ಅದನ್ನು ಕೂಡ ತೋರಿಸಿದ್ದೆ. ಆದರೆ ಸ್ವಲ್ಪ ಇದರಾಗೆ ಸಿಹಿ ಮಾತ್ರ ನೀವು ನಡ್ಲಿಕ್ಕೆ ನೆಡ್ಬೋದು. ಯಾವುದು ನೀಲಂ ನೆಡ್ಬೋದು, ಕಾಳಪಾಡಿ ನೆಡ್ಬೋದು. ಇದಕ್ಕೂ ಸ್ವಲ್ಪ ಹುಳದ ಬಾಧೆ ಕಡಿಮೆ ಯಾವುದು ನೀಲಂಗೆ. ಮಾಮೂಲು ನಮ್ಮಲ್ಲಿ ಮೊದಲಿಂದ ಇರುವಂತಹ ತಳಿ ನೀಲಂ. ಮಾತ್ರ ಇದರ ಎಲೆ ನೋಡುವಾಗಲೇ ಗೊತ್ತಾಗುತ್ತೆ ನೀಲಂ ಅಂದರೆ ಹೆಚ್ಚಾಗಿ ಎಲ್ಲರಿಗೆ ಗೊತ್ತುಂಟು. ಸ್ವಲ್ಪ ಚೂಪಾಗಿ ಸಪರಾಗಿ ಉದ್ದ ಕಾಳಪಾಡಿ ಮತ್ತು ಸಪರಾಗಿ ಸ್ವಲ್ಪ ಉದ್ದಾಗಿರುವಂಥದ್ದು ಕಾಳಪಾಡಿ. ಶೇಪ್ ಇದೇ ರೀತಿ ಬರ್ತದೆ ಕಾಳಪಾಡಿ ಕೂಡ. ಯಾವುದು ಎಲೆ ಕೂಡ ಹೀಗೆ, ಎಲೆ ಸ್ವಲ್ಪ ಸಪುರ. ಮಾವಿನಕಾಯಿ ಇದರಿಂದ ಅರ್ಧ ಬರ್ತದಷ್ಟೇ. ಆದ ಕಾರಣ ನೀವು ನೀಲಂ ನೆಡ್ಬೋದು, ಕಾಳಪಾಡಿಯನ್ನು ಒಂದು ನೆಡ್ಬೋದು. ಅಂದರೆ ಕಮರ್ಷಿಯಲ್ ಆಗಿಂತಲ್ಲ ನೆಡ್ಬೋದು, ಟೇಸ್ಟಿಗೆ ನೀಲಂ ನೆಡ್ಬೋದು, ಕಮರ್ಷಿಯಲ್ ಆಗಿ ನೆಡ್ಬೋದು. ಆದ ಕಾರಣ ಈ ಮಾವಿನ ಸುಮಾರು ವೆರೈಟಿಯನ್ನು ತೋರಿಸಿದ್ದೆ ನಾನೀಗ. ಅದೇ ಇದರ ಬಗ್ಗೆ ಏನಾದರೂ ನಿಮಗೆ ಬೇಕಂತ ಹೇಳಿದರೆ ಕೇಳಿ ನನ್ನಲ್ಲಿ, ನಾನು ಅದರ ಬಗ್ಗೆ ವಿವರ ಕೊಡ್ತೇನೆ.
ಮತ್ತು ಅದೇ ಮತ್ತೇನು ತಗೋತುಂಟ, ಈಗ ನಾನು ನಿಮಗೆ ಇಷ್ಟೆಲ್ಲ ವಿಷಯ ಹೇಳಿದೆಲ್ಲ, ಇದರಲ್ಲಿ ನೀವು ಒಂದು ಪ್ರಯತ್ನ ಪಟ್ಟರೆ ಮತ್ತೂ ಒಂದು ಕೆಲಸ ಮಾಡ್ಬೋದು. ಈಗ ನನ್ನಲ್ಲಿ ಒಂದು ಅವತ್ತು ನಿಮ್ಮಲ್ಲಿ ಒಂದು ವಿಡಿಯೋ ಮಾಡಿದ್ದೇನೆ, ಒಂದು ಒಂದೇ ಮರದಲ್ಲಿ 15 ವೆರೈಟಿ ಕಟ್ಟಿ ಅಂತೇಳಿ, ಇಷ್ಟು ನಾನೀಗ ತೋರಿಸಿದ್ದೇನಲ್ಲ, ಇದನ್ನೆಲ್ಲ ನಿಮಗೆ ಒಂದೇ ಮರಕ್ಕೆ ಸೇರಿಸಿ ಕಟ್ಟಿದರೆ ನಾನೀಗ ಹೇಳಿದ ಎಲ್ಲ ಮಾವು ಒಂದೇ ಮರದಲ್ಲಿ ಸಿಗ್ಬೋದು. ಅಂದರೆ ಇದರ ತುದಿಯನ್ನು ಎಲ್ಲ ಕಲೆಕ್ಟ್ ಮಾಡಬೇಕು, ಎಲ್ಲ ಕಲೆಕ್ಟ್ ಮಾಡಿ ಒಂದೇ ಮರದ ಹಳೆ ಮರವನ್ನು ಕಡಿದು ಅದಕ್ಕೆ ಟಾಪ್ ವರ್ಕ್ ಮಾಡಿದರೆ ಇಷ್ಟೆಲ್ಲ ಒಂದೇ ಮರದಲ್ಲಿ ನೀವು ಬರುವಾಗೆ ಮಾಡ್ಬೋದು. ಮಾಡಿ ನೋಡಿ, ಆಗ್ತದ ನೋಡಿ. ನನ್ನಲ್ಲಿ ಉಂಟು ಕೆಲವು ಒಂದು ಎರಡು ಮರ ಅಂಥದ್ದುಂಟು, ಅಂದರೆ ಒಂದು 7-8 ಜಾತಿ ಒಂದೇ ಮರದಲ್ಲಿ ಇರುವಂಥದ್ದು. ಅದೇ ಒಂದು ಕಟ್ಟಿ ನಿಮಗೆ ತೋರಿಸಿದ್ದೇನೆ, ಅದೇ ನೀವು ಕೂಡ ನೋಡಿ ಮಾಡಿ. ಇಂಥದ್ದೆಲ್ಲ ನಿಮಗೆ ಸೆಲೆಕ್ಟ್ ಐಟಮ್ ನೋಡಿ ಮಾತ್ರ ಅದಕ್ಕೆ ಒಂದು ಕಟ್ಟುವಾಗ ಒಂದು ಯಾವುದಾದ್ರು ಒಂದು ಎರಡು ಉಪ್ಪಿನಕಾಯಿಯ ಮರ ಗಿಡವನ್ನು ಕಾಡು ಮಾವಿನವನ್ನು ಕಟ್ಟಿ ಅದಕ್ಕೆ ಕಟ್ಟುವಾಗ ಆಗ ನಿಮಗೆ ಒಂದೇ ಮರದಲ್ಲಿ ಎಲ್ಲ ಸಿಗುವಾಗೆ ಆಗ್ತದೆ. ಅಂದರೆ ನಿಮಗೆ ಮಾರ್ಕೆಟಲ್ಲಿ ಸಿಗಲಿಕ್ಕಿಲ್ಲ, ಮಾರ್ಕೆಟಲ್ಲಿ ಒಂದು ಗಿಡದಲ್ಲಿ ಒಂದೇ ಜಾತಿ ಸಿಗೋದು, ಅದು ಬೇಕಿದ್ರೆ ನೀವೇ ಕಟ್ಟಬೇಕಷ್ಟೇ. ಎಲ್ಲ ಒಂದು 10 ವೆರೈಟಿ ಬರೋದಿದ್ದರೆ ಒಂದೇ ಮರವನ್ನು ಅಡಿಯಿಂದ ಕಡಿದು ಸಣ್ಣ ಗಿಡವನ್ನು ಕಡಿದು ಅದಕ್ಕೆ 10 ಚಿಗಿರಿದಾಗ ಅದಕ್ಕೆ 10 ಇಂಥ ಸಯನನ್ನು ಇಟ್ಟು ಕಟ್ಟಿದರೆ ಈಗ ನಾನು ತೋರಿಸಿದ ಎಲ್ಲ ವೆರೈಟಿಯನ್ನು ಒಂದೇ ಮರದಲ್ಲಿ ಮಾಡ್ಬೋದು. ಮಿತ್ರರೇ, ಈಗ ನಿಮಗೆ ಮಾವಿನ ಬಗ್ಗೆ ಸಾಧಾರಣ ಕೆಲವೆಲ್ಲ ನನ್ನ ಇದೇ ಅಲ್ಲ, ಇದು ಹೊರಗಿಂದ ಹೇಳಿ ತಿಳಿದ ವಿಷಯ ಅಲ್ಲ, ಇದು ನನ್ನದೇ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ನನ್ನದೇ ತೋಟದಿಂದ ಮಾಹಿತಿ ಸಂಗ್ರಹಿಸಿದ್ದು. ನನಗೆ ಗೊತ್ತಿದ್ದ ಮಟ್ಟಿಗೆ ಆ ವಿಷಯವನ್ನು ನಿಮಗೆ ಹೇಳಿದ್ದೇನೆ. ಇದರಲ್ಲಿ ಏನಾದರೂ ಒಳ್ಳೆಯದಿದ್ದರೆ ನಿಮಗೆ ತಿಳ್ಕೊಳ್ಬೋದು, ಹಾಗೆ ಏನಾದರೂ ಇನ್ನು ವಿಷಯ ಬೇಕಿದ್ದರೆ ನನಗೆ ಇನ್ನು ಗೊತ್ತಿದ್ದರೆ ಇನ್ನೂ ಕೂಡ ನಿಮಗೆ ವಿಷಯ ತಿಳಿಸಿಕೊಡ್ತೇನೆ. ದಯವಿಟ್ಟು ಎಲ್ಲ ಇದರ ಬಗ್ಗೆ ಒಂದು ಕಮೆಂಟ್ ಹಾಕಿ, ಹಾಗೆ ಒಂದು ಶೇರ್ ಕೂಡ ಮಾಡಿ. ಹಾಗೆ ಹೇಗಾಗಿದೆ ವಿಡಿಯೋ ಹೇಗಾಗಿದೆ ಅಂತ ಒಟ್ಟಿಗೆ ನನ್ನ ಈ ಒಂದು ಈ ಮಾವಿನ ಗಿಡದ ಬಗ್ಗೆ ಮಾಡಿದ ಒಂದು ವಿಡಿಯೋ ಹೇಗೆ ಆಗಿದೆ ಅಂತೇಳಿ ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ. ಧನ್ಯವಾದಗಳು.